ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಗಣಕೀಕೃತ ಸೇವಾ ಸೌಲಭ್ಯದ ಉದ್ಘಾಟನೆ ಜರುಗಿತು. ಸರಿಯಾದ ಒಂದು ಎಡ್ಡ ರೀತಿ ಆವಡೋ ಅನ್ನೋ ದೃಷ್ಟಿಗೆ ನನಗೆ ಕೊಂಚ ಆಲೋಚನೆ ಮಲ್ತಿತ್ತು. ನನಗೆ ಕೊಂಚ ಡಿಜಿಟಲ್ ನೀ ಸಿಸ್ಟಮ್ ಒಬ್ಬ ಮಲ್ಕೊಡು. ಅವಾಗ 5 inch ಮಲ್ಕೊಡಿ ಎಂಕ್ಲೇಜ್ ಆಲೋಚನೆ ಮಲ್ತದ. ಇಪ್ಪನಾಗ ಎಂಕ್ಲೆಗೆ ಸದ್ ನೆನಪಾಯ್ನೆ ನಮ್ಮ ನೆಕ್ಕರಾಜ ಶಿವಶಂಕರ್ ನೆಕ್ಕರಾಜ ಅಂಚಾದ ಇಪ್ಪನಾಗ ಆರು ನಂಗೆ ತಿಕ್ಕಿ ಆರಂಜಿ ಉಚಿತವಾದ ನಂಗೆ ದೇನ ಈ ದೇವಸ್ಥಾನ ಕೊಂಚ ದೇಣಿಗೆ ಆರು ತೊರಪ್ಪೆ ಅಂತ ಪಡ್ದಂಗೆ ಎಂಕ್ಲೆ ನಿಜವಾದ ಭಾರಿ ಖುಷಿ ಅನ್ರಿ. ಸುರಕ್ಕಾದ ಕ್ಷೇತ್ರದ ತಂತ್ರಿ ಹರಿಯರಿ ಉಚಿನ ತಾಯ ಪದ್ಮನಾಭಿ ಆರೆಗೆ ನಮ್ಮ ಎಂಕ್ಲ ಈ ಕಮಿಟಿದ ಪರವತ್ತು ನಮ್ಮ ಊರ್ದಕ್ಕಲ ಮಾತಿಲ್ಲ ಪರವತ್ತು ಆರ ಕಾರ್ಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ್ದಾರೆ ಸ್ವಾಗತಿಸುವಂತಂದು. ಮಲಬಾರ್ ದೇವಸ್ವಂ ಬೋರ್ಡಿನ ಅಸಿಸ್ಟೆಂಟ್ ಕಮಿಷನರ್ ಕೆಪಿ ಪ್ರದೀಪ್ ಕುಮಾರ್ ಸೇವಾ ಸೌಲಭ್ಯದ ಕೊಠಡಿಯ ಫಲಕವನ್ನ ಅನಾವರಣಗೊಳಿಸಿದರು. ಕ್ಷೇತ್ರದ ತಂತ್ರಿವರ್ಯ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲ ತಾಯ ಪದ್ಮನಾಭ ತಂತ್ರಿಯವರು ಡಿಜಿಟಲೈಸ್ಡ್ ಸೇವೆಯ ಕಂಪ್ಯೂಟರ್ ಸ್ವಿಚ್ ಆನ್ ಗೈದು ಪ್ರಥಮ ರಶೀದಿ ಸ್ವೀಕೃತಿ ನಡೆಸಿದರು. ഇപ്പോൾ വഴിപാട് സേവാ കൗണ്ടർ മറ്റു കാര്യങ്ങളും ഡിജിറ്റലൈസ് ചെയ്യാൻ വേണ്ടി കമ്പ്യൂട്ടറൈസേഷൻ ഇതിലേക്ക് കടന്നിരിക്കുകയാണ്. ആ വളരെ നല്ല രീതിയിൽ സംഘടിപ്പിച്ചു വരുന്ന എല്ലാ രീതിയിലുള്ള പ്രവർത്തനങ്ങൾ ഈ ക്ഷേത്രത്തിൻ്റെ ഭാരവാഹികൾ ചെയ്തു വരുന്നുണ്ട്. ഇനി അങ്ങോട്ടുള്ള കാലത്ത് കമ്പ്യൂട്ടറൈസേഷൻ നടപ്പാക്കാതെ നമുക്ക് ഭക്തരുടെ എണ്ണവും കാര്യങ്ങളൊക്കെ കൂടുമ്പോൾ ഇങ്ങനൊരു രീതിയില്ലാതെ മുന്നോട്ട് പോകാൻ കഴിയില്ല. അപ്പോൾ ആ കാര്യം വളരെ നന്നായി എഫക്റ്റീവായിട്ട് നടപ്പിൽ വരുത്താൻ ഇതിൻ്റെ ക്ഷേത്ര ഭാരവാഹികൾ കഴിഞ്ഞിട്ടുണ്ട്. എല്ലാ പിന്തുണയും ഇത്തരം കാര്യങ്ങൾക്ക് മലബാർ ദേവസ്വം ബോർഡിന്റെ ഭാഗത്തുനിന്നും ഉണ്ടാവും. അപ്പൊ ആ കാര്യങ്ങളിലും പിന്തുണയും കൂടി ഞാൻ ഉറപ്പു തരികയാണ്. ഡിജിറ്റൽ സേവാ സൗലഭ്യക്ക് അഗത്യത കമ്പ്യൂട്ടർ മറ്റു പ്രിന്റുകളെന്ന കൊടുകെ രൂപത്തിൽ നീടിയ അനിവാസി ഉദ്യമി ശിവശങ്കർ നെക്രാജ് അവരന്ന സന്മാനിച്ചു. ಆದಂಥ ಅನುಭವ ಅವಸ್ಥೆಯಲ್ಲಿ ಯಾಕಂದರೆ ಭಾಳ ಕೇಸಿನಲ್ಲಿ ಹೋಗ್ತಾ ಇರ್ತೀವಿ. ಇದು ಬರುವಾಗ ಈ ಕಾರಣಿಕ ಸಾನ್ನಿಧ್ಯದ ಅನುಭವ ನಿಮಗೆ ಮನಸ್ಸಿಗೆ ಆದಂಥದ್ದು ಭಾಳ ಖುಷಿಯಾಯಿತು. ಈ ದೇವಸ್ಥಾನದಲ್ಲಿ ಚಿಕ್ಕದಾದಂಥ ಒಂದು ಸೇವೆ ಮಾಡುವ ಅವಕಾಶವನ್ನು ಆಡಳಿತ ಸಮಿತಿ ನಿಮಗೆ ಕೊಟ್ಟಿದ್ದೆ. ಅದೇ ರೀತಿ ದೇವಸ್ಥಾನಕ್ಕೆ ಚಿಕ್ಕದಾದಂಥ ಒಂದು ಸಿಕ್ಕಿದಂಥ ಅವಕಾಶವನ್ನು ನಾನು ಸೇವೆ ರೂಪದಲ್ಲಿ ಮಾಡಿ ದೇವರಿಗೆ ಸಮರ್ಪಿಸಿ ಸಂತೋಷದಿಂದ ನಾನು ತಿರುಗಿ ಹೋಗ್ತಾ ಇದ್ದೀನಿ. ಒಮ್ಮೊಮ್ಮೆ ಭೇಟಿ ಕೊಡುವ ಅಂತ ಅನಿಸ್ತಾ ಇದೆ. ಅದೇ ರೀತಿ ಮುಂದಕ್ಕೆ ಇದೇ ರೀತಿ ಈ ಅನಿಸಿಕೆ ನಿಲ್ಲಿಸಿಕೊಂಡು ಭೇಟಿ ಕೊಡ್ತಾ ಇರ್ತೀನಿ ಎಂಬುದಾಗಿ ದೇವರ ಪ್ರಾರ್ಥನೆ ಮುಂದುವರಿಸ್ತೇನೆ. ಕ್ಷೇತ್ರದ ಆಡಳಿತ ಮುಕ್ತೀಸರ ತಾರಾನಾಥ ರೈ ಪಡ್ಡಂಬೈಲು ಗುತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಮೊಕ್ತೇಸರರಾದ ಗಿರೀಶ್ ಕುಮಾರ್ ಕಾಟುಕುಕ್ಕೆ, ಸುಧಾಕರ ಕಲ್ಲಗದ್ದೆ, ಚನಿಯಪ್ಪ ಪರವಗುಡ್ಡೆ, ರಿತೀಶ್ ಕಿರಣ್ ಕಾಟುಕುಕ್ಕೆ, ಕವಯಿತ್ರಿ ರಾಜಶ್ರೀ ಟಿರಾಯ್ ಪೆರ್ಲ, ಕಾಸರಗೋಡು ಜನಜಾಗೃತಿ ವೇದಿಕೆ ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಉತ್ಸವ ಸಮಿತಿಯ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕೋಡುಮಾಡು, ಕಾರ್ಯದರ್ಶಿ ಶಶಿಧರ್ ಮಾಸ್ತರ್, ಗೋಪಾಲಮಣಿಯಾಣಿ ಕೋಲಾಯಗುತ್ತು ಮೊದಲಾದವರು ಭಾಗವಹಿಸಿದ್ದರು. ಜನವರಿ ತಿಂಗಳಿನಿಂದ ಕ್ಷೇತ್ರದ ಸೇವೆಗಳು ಗಣಕೀಕೃತವಾಗಿ ಲಭ್ಯವಾಗಲಿದೆ ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ.